ಚಿಕ್ಕೋಡಿ ಪಟ್ಟಣದ ಸಾಯಿ ಸಹಕಾರಿ ಸಂಘದ 6ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ವಿಭಾಗೀಯ ಅಧಿಕಾರಿ ಶ್ರೀಕಾಂತ್ ಬರ್ವೆ ಉದ್ಘಾಟಿಸಿದರು. ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸ್ಥಾಪನೆಯಾಗಿ ಕೇವಲ 6ನೇ ವರ್ಷದಲ್ಲಿ 57 ಲಕ್ಷ ರೂಪಾಯಿಗಳ ಲಾಭ ಗಳಿಸುವುದಲ್ಲದೆ ಸ್ವಂತ ಕಟ್ಟಡ ಹೊಂದಿದೆ ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ವಿಭಾಗೀಯ ಅಧಿಕಾರಿ ಶ್ರೀಕಾಂತ್ ಬರುವೆ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಸಾಯಿ ಸಹಕಾರಿಯ ನೂತನ ಕಟ್ಟಡದ ಸಭಾಭವನದಲ್ಲಿ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ 6ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅವರು ಮಾತನಾಡಿ, ಇಲ್ಲಿ ಕೆಲಸ ಮಾಡುವ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ಸೇವೆಯು ಸಹಕಾರಿಯ ಬೆಳವಣಿಗೆಗೆ ಬಲ ತುಂಬಿದೆ. ಸಿಬ್ಬಂದಿ ಸಹ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಮರೆಯಬಾರದು ಎಂದರು. ಸಂತೋಷ ಹೇಗೆ ಅಂತಂದ್ರೆ, ಒಂದು ಸಂವಾದ ಸಹಕಾರಿ ತಾನು ನೋಂದಣಿಗೊಂಡು ಕಾರ್ಯನಿರ್ವಹಿಸಿದಂತ 6ನೇ ವರ್ಷಕ್ಕೆ ಸ್ವಂತ ಕಟ್ಟಡವನ್ನು ನಿರ್ಮಿಸುತ್ತದೆ, ಸರಿ ಸುಮಾರು 57 ಕೋಟಿಯಷ್ಟು ಲಾಭವನ್ನು ಮಾಡುತ್ತದೆ, 57 ಲಕ್ಷದಷ್ಟು ಲಾಭವನ್ನು ಮಾಡುತ್ತದೆ, ಸರಿ ಸುಮಾರು 10 ಕೋಟಿ ಶಾಖೆಗಳನ್ನು ಹೊಂದಿದೆ ಅಂತಂದ್ರೆ ಅದು ಅದರ ಗುಣಮಟ್ಟಕ್ಕೆ ಸಾಕ್ಷಿಯಾಗಿ ನಿಲ್ತದೆ. ಆ ಸಾಕ್ಷಿಗೆ ನಾವೆಲ್ಲರೂ ಕಾರಣೀಭೂತರಾಗಿದ್ದೇವೆ ಅಂತಕ್ಕಂಥ ಕೂಡ ಸಂತೋಷದ ವಿಷಯ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಹೇಳಲು ನಮಗೆ ಹೆಮ್ಮೆ ತರತಕ್ಕಂತಹ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷ ಜಗದೀಶ್ ಕೌಟ್ಗಿಮಠ್ ಮಾತನಾಡಿ, ಗ್ರಾಹಕರು ಸಹಕಾರಿ ಸಂಘಗಳಲ್ಲಿ ಠೇವು ಇಡುವ ಸಂದರ್ಭದಲ್ಲಿ ಆ ಸಹಕಾರಿಯ ಪೂರ್ವಾಪರ ವಿಚಾರ ಮಾಡಿ ಅವುಗಳ ಹಿಂದಿರುವ ವ್ಯಕ್ತಿ ಹಾಗೂ ಕನಿಷ್ಠ 3 ವರ್ಷದ ವರದಿಯನ್ನು ನೋಡಿಕೊಂಡು ಇಟ್ಟಾಗ ಮಾತ್ರ ತಮ್ಮ ಹಣಕ್ಕೆ ಒಂದು ಖಾತ್ರಿ ಸಿಗುತ್ತದೆ ಎಂದರು. ಇವತ್ತು ಸಾಯಿ ಕ್ರೆಡಿಟ್ ಸಮಾಜದ ಒಬ್ಬ ಅಧ್ಯಕ್ಷನಾಗಿರ್ತಲ್ಲ, ನಾನು ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷನಾಗಿ ಇವತ್ತು ಸದಸ್ಯರಿಗೆ ಅಥವಾ ಸಭೆ ಮೂಲಕ ಒಂದು ಹೇಳಿಕೆ ಇಷ್ಟಪಡ್ತೀನಿ. ನಿಮ್ಗೆ ಎಲ್ಲ ಡಿಪಾಸಿಟ್ ಇರಲಿ, ಯಾವ ಸಂಸ್ಥೆಯಲ್ಲಿ ಡಿಪಾಸಿಟ್ ಇರಲಿ, ಎಕ್ಸಿಸ್ಟ್ ಆ ಸಂಸ್ಥೆಗಳ ಡಿಪಾಸಿಟ್ ನಿರ್ಮಿಸಿದ ಪೂರ್ವದಲ್ಲಿ ಆ ಜನರಲ್ ಮ್ಯಾನೇಜರ್ಗ ಅಥವಾ ಆ ಸಂಸ್ಥೆಯ ಒಂದು ಸಿಬ್ಬಂದಿಗೆ ಅಡಿಟ್ ರಿಪೋರ್ಟ್ ಕಾಪಿ ತಗೊಂಡ್ರಿ. ಯಾಕೆ ಮಾತಾಡಿದ್ರೆ ಯಾವೋ 1% 2% ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಹೇಳಿ ನಿನ್ನ ಆಕರ್ಷಣೆಗೆ ಒಳಗಾದ ಆ ಒಂದು ಆಸೆ ಒಳಪಾಟು ನೀವು ಮಾಡಿದ್ರೆ ದುಡ್ಡು ಎಲ್ಲ ಹೋಗಿರುತ್ತೆ. 2 ವರ್ಷದ ಬಡ್ಡಿ ಮಾತ್ರ ಕೊಡ್ತ 3 ವರ್ಷ ಕೊಡ್ತಾರೆ. ಒಂದಾದ್ಮೇಲೆ ತೊಂದರೆ ಹೇಳ್ಕೊಡ್ತದೆ ಅಂದ್ರೆ ನೀವು ಮರಳಿಸಿ ಕೊಡ್ಬೇಕಾದ ಅವರು ಕೈಗೆ ಹಾಕ್ತಾ ಇದ್ರು. 3 ವರ್ಷ ಇಂಥ ಒಂದು ಸನ್ನಿವೇಶ ಬಂದಾಗ ಅವಾಗ ಸೈನಿಕ ಸರ್ಕಾರಿ ಅಥವಾ ಫೆಡರೇಷನ್ ಅಲ್ಲಿ ಅವ್ರು ಹೋಗಿ ನಾವು ನಿವೇದನೆ ಕೊಡ್ಬೇಕು ಅಂತ ಕಾರಣ. ಆಗ ನೀವು ನಿವೃತ್ತಿದ ಮುಂಚೆ ಅಟ್ಲೀಸ್ಟ್ ಒಂದು ಕೆಲಸ ಮಾಡಿದ್ರೆ ನೀವು ಯಾವ ಸಂಸ್ಥೆ ಇರ್ತೀವಿ ಆ ಸಂಸ್ಥೆ ಅಟ್ಲೀಸ್ಟ್ 1 ಅಥವಾ 2 ವರ್ಷ ಅಥವಾ 3 ವರ್ಷ ಅದು ಅಡಿಟ್ ರಿಪೋರ್ಟ್ ಯಾವ ಎ ಕ್ಲಾಸನೋ ಬಿ ಕ್ಲಾಸನೋ ಅಥವಾ ಅದ್ರ ಇನ್ವೆಸ್ಟ್ಮೆಂಟ್ ಅದ್ರ ಇನ್ವೆಸ್ಟ್ಮೆಂಟ್ ಎಲ್ಲಿದೆ ಅವ್ರು ಹೇಳಿ ಫ್ಯೂಚರ್ ಅಥವಾ ಬೆಂಬಲ ಸಾಲ ಕೊಡೋದು ಈ ಬೋರ್ಡ್ ಆಫ್ ಡೈರೆಕ್ಟರ್ ಸಾಲ ತಗೊಂಡು ಇದೆಲ್ಲರೂ ನೋಡ್ತಾ ಕೊಡ್ತೀವಿ. ಆಮೇಲೆ ಅವರು ರಿಯಲ್ ಎಸ್ಟೇಟ್ ಅಥವಾ ಇನ್ನಿತರ ಯಾವುದೇ ತಮ್ಮ ಸ್ವಂತ ಉದ್ಯೋಗಗಳಿಗೆ ಅವರನ್ನ ಉಪಯೋಗ ಮಾಡ್ಕೊಳ್ತಾರೆ. ಉಪಯೋಗ ಮಾಡ್ಕೊಂಡ್ರೆ ಅದು ಬಡ್ಡಿನ ಸಂಖ್ಯೆ ಮಾಡಿಲ್ಲ, ರಿಯಲ್ ಎಸ್ಟೇಟ್ 1 ಕೋಟಿ ಇರಲಿ ತುಂಬಾ ಆಗಿಲ್ಲ, 1.5 ಲಕ್ಷ ಬಂದ್ ಮಾಡ್ಕೊಂಡು ಅವಾಗ ಇದನ್ನ ಡಿಪಾಸಿಟ್ಗಳನ್ನ ಎಷ್ಟೋ ಜನ ಮಾಡ್ತಾರೆ. ನಮ್ಮ ಮಗ ಮುದುವೆ ಮಾಡಬೇಕಾಗಿದ್ವಿ, ನಮ್ಮ ದುಡ್ಡು ಹೋಗಿದ್ವಿ, ನಮ್ಮ ತಂದೆ ಹಾಸ್ಪಿಟಲ್ ಸೈಕ್ಲೋರಿ ದುಡ್ಡು ಬೇಕಾಗಿತ್ತು ಅವ್ರ ದುಡ್ಡು ಕೊಡುವಾಗಿ ಇದಕ್ಕಿಂತ ಕೇಳೋದ್ರೆ ಬೇಕಾಗಿತ್ತು ನಮ್ಮ ಮನೆಯ ಸರ್ಕಾರ ನಿಮ್ಮ ಮಣ್ಣು ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಒಂದು 5 ರೂಪಾಯಿ ಕೊಡ್ತೀವಿ ಆ ಮಣ್ಣಲ್ಲಿ ಮಾತಾಡೋದು ಕ್ಯಾಪಿಟಲ್ ಪರಿಸ್ಥಿತಿ ನಾವು ನೋಡೋದಕ್ಕೆ ಸಾಧ್ಯ. ಅದು ದಯವಿಟ್ಟು ಡಿಪಾಸಿಟ್ಗಾರಿಗೆ ಒಂದು ನೀವು ಡಿಪಾಸಿಟ್ ಎಲ್ಲೇ ಯಾವ ಬೇಕಾದ ಸರ್ಕಾರ ಕೆಲಸ ಇರುವಂತ ಯಾವುದೇ ಸಂಸ್ಥೆ ಇರಲಿ ಆ ಸಂಸ್ಥೆಯ ಆಡಿಟ್ ರಿಪೋರ್ಟ್ ಆ ಸಂಸ್ಥೆಯ ಸಂಸ್ಥಾಪಕರ ಆ ಸಂಸ್ಥೆ ಯಾರು ಅದಕ್ಕೆ ನಡೆಸ್ತಾ ಇದ್ದಾರೆ ಅದು ಹಿಂದಿರುವಂತ ಅವ್ರ ಉದ್ಯೋಗ ಏನಿದೆ ಅವ್ರ ಫೈನಾನ್ಷಿಯಲ್ ಸ್ಟೇಟಸ್ ಏನೈತಿ ನೀವು ಸ್ವಲ್ಪ ಅಭ್ಯಾಸ ಮಾಡಿದ್ದೀವಿ ಮಾತ್ರ ಆ ನಿಮ್ಮ ಡಿಪಾಸಿಟ್ ಸೇವ್ ಮಾಡಿದ್ದೀವಿ. ಕಾರ್ಯಕ್ರಮದ ದಿವ್ಯ
ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಸಹಕಾರಿ ಸಂಸ್ಥೆಯ ಆಡಳಿತ ಮಂಡಳಿಯ ನಿಸ್ವಾರ್ಥ ಹಾಗೂ ಸಿಬ್ಬಂದಿ ಪ್ರಾಮಾಣಿಕ ಸೇವೆಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಸಹಕಾರಿಗಳು ಬೆಳೆಯಲು ಸಾಧ್ಯ ಎಂದರು. ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಕ್ಕಂತಹ ಸಿಬ್ಬಂದಿಯೂ ಸಹ ಬಹಳ ಮುಂದುವರೆದಿರತಕ್ಕಂಥದ್ದು. ಇವತ್ತು 97% ಸಾಲ ಮರುಪಾವತಿಯಾಗಿರತಕ್ಕಂಥದ್ದಕ್ಕೆ ಬಹಳ ಸಂತೋಷ ಆಗ್ತದೆ. ಸಾಲ ತಗೊಳ್ಳುವ ಸಿಬ್ಬಂದಿಯಲ್ಲಿ ಇರತಕ್ಕಂಥ, ಆದರೂ ಕೂಡ ಸಾಯಿ ಸೊಸೈಟಿಯ ಎಲ್ಲ ನಿರ್ದೇಶಕ ಮಂಡಳಿಯವರ ಶ್ರಮ ಭಾರತದ ಅದೇ ಇರತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಮುಂಬರುವ ದಿನದಲ್ಲಿ ಈ ಪ್ರಧಾನ ಕಚೇರಿ ಕೂಡ ಉದ್ಘಾಟನೆ ಶೀಘ್ರದಲ್ಲಿ ಆಗಲಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ, ಈ ಸಂಸ್ಥೆಯನ್ನು ಹೆಚ್ಚು ಸಂಖ್ಯೆಯನ್ನು ಬಂದು ಜನರಿಗೆ ಸಂಸ್ಥೆಯ ಸಂಚಾಲಕ ಪ್ರವೀಣ್ ಕಾಂಬ್ಳೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಎಂಬಿ ಬಡ್ಗೇರ್ ಅವರು ಸಂಸ್ಥೆಯ ವರದಿ ವಾಚಿಸಿದರು. ಕರ್ನಾಟಕ ರಾಜ್ಯ ಪತ್ತಿನ ಸಹಕಾರಿ ಸಂಘಗಳ ಮಹಾಮಂಡಳಿ ನಿಗಮ ಬೆಂಗಳೂರು ಇದರ ನಿರ್ದೇಶಕರಾಗಿ ಆಯ್ಕೆಯಾದ ಉಮೇಶ್ ಬಾಳಿ ಅವರನ್ನು ಜಗದೀಶ್ ಕೌಟ್ಗಿಮಠ್ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಂಚಾಲಕರಾದ ಸಂಜಯ್ ಗಿಡ್ವೀರ್, ರಮೇಶ್ ಕುಡ್ತರ್ಕರ್, ಹೇಮಂತ್ ಹಂಪನ್ನವರ್, ಲೋಕಪ್ಪ ದುಂಬಾಳಿ, ಯರಸ್ವಾಮಿಗೌಡ ಇಟಗೋನಿ, ಘೇವರ್ ಚಂದ್ ಶಹಾ, ಶ್ರೀಧರ್ ದೀಕ್ಷಿತ್, ಶಿವಜಾತ್ ಮಿರ್ಜೆ, ಸಂಜಯ್ ಶಿಂತ್ರೆ, ಮನೋಜ್ ಕುಮಾರ್ ಸಮತ್ ಶೆಟ್ಟಿ, ರಾಜ್ಕುಮಾರ್ ಹಿರೇಮಠ್, ಚಂದ್ರಕಾಂತ್ ಬುರುಡ್, ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್, ಬ್ಯಾಂಕ್ನ ಅಧ್ಯಕ್ಷ ಷಡಕ್ಷರಿ ಮುಗೇರಿ, ಡಾ ಸುರೇಶ್ ಉಕ್ಲಿ, ಜಗದೀಶ್ ಕಾದ್ರೋಳಿ ಉಪಸ್ಥಿತರಿದ್ದರು.